ನೀರಿಲ್ಲ, ರೋಡ್ ಇಲ್ಲ, ಮನೆ ಮಠ ಇಲ್ಲ, ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ಕೂಡ ನೀವು ಯಾಕೆ ನಿಮ್ಮ ಓಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥ ಶಾಸಕರನ್ನು ಕೇಳಿಲ್ಲ ನೀವು? ಸರ್, ಏನ್ ಮಾಡ್ಬೇಕು ಸರ್? ಆ ಟೈಮ್ ನಲ್ಲಿ ಏನ್ ಪರಿಸ್ಥಿತಿ ಬಂದ್ರೆ ಇಲ್ಲಿ ಲೋಕಲ್ ಲೀಡರ್ಸ್ ಇರ್ತಾರೆ, ಆ ಲೀಡರ್ಸ್ ಅವರು ಹೆಂಗ್ ಹೇಳ್ತಾರೆ ನಾವು ಕೇಳಬೇಕು. ಈಗ ನಾವು ಮರ್ಯಾದೆ ಕೊಡ್ಬೇಕು ಅವ್ರಿಗೂ. ಏ, ನಾನು ಮಾಡ್ತೀನಪ್ಪ, ಈ ಕಂಬ ಸರಿ ಇಲ್ಲ, ನಾನು ಮಾಡಿಸ್ಕೊಡ್ತೀನಿ, ಅವ್ರ ಮಾತು ಕೇಳಿ ನಾವು ಸುಮ್ಮನೆ ಇರಬೇಕು? ಬಟ್ ಆ ಕೆಲಸ ಆಗಲ್ಲ. ಅವ್ರವ್ರ ಮನೆ, ಅವ್ರವ್ರ ಭಾಗ, ಅವ್ರವ್ರ ಬಗ್ಗಳು ಆಗೋದು ಅಷ್ಟೇ. ಎಷ್ಟು ವರ್ಷಗಳಿಂದ ಇದೆ ಈ ಸಮಸ್ಯೆ ನಿಮಗೆ? ಸರ್, ಇದು ನೋಡಿದ್ರೆ ಗಾಂಧೀಜಿ ಹೋಗ್ತಾರ 1947 ಇಂದ ಸಮಸ್ಯೆ ಇದೆ. ಇದು ಸ್ವಾತಂತ್ರ್ಯ ಬಂದಾಗಿಂದ ಇದೆ. ಇದೆ ಇದು ಈ ಸಮಸ್ಯೆ ಪರಿಹಾರ ಆಗಲ್ಲ. ಈಗ ನಮ್ಮ ಕೆಜಿಎಫ್ ಬಾಬು ಬಂದಿದ್ದಾರೆ, ನಮ್ಮ ಚಿಕ್ಕಪೇಟೆ ಸಮಸ್ಯೆ ನಾವು ಅವ್ರು ಹಳ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಯಾಕಂದ್ರೆ ಆ ಎಮ್ಮ ಮನುಷ್ಯ ಅವ್ರ ಜೇಬು ಅಂತ 5,000 ಕೊಡ್ತಾರೋದು. ಯಾರು ಪಾರ್ಟಿ ಕೊಡ್ತಾ ಇಲ್ಲ, ಕಾಂಗ್ರೆಸ್ ಕೊಡ್ತಾ ಇಲ್ಲ, ಬಿಜೆಪಿ ಯಾರು ಕೊಡ್ತಾ ಇಲ್ಲ, ಅವ್ರ ಜೇಬಿಂದ ಅವ್ರು ಕೊಡ್ತಾರೋದು. ಯಾಕೆ ಕೊಡ್ತಾರೋದು? ಈ ಸಮಸ್ಯೆ ನೋಡಿಕೊಂಡು ಜನಕ್ಕೆ ಇಷ್ಟು ತೊಂದರೆ ಇದೆ, ಏನು ಒಂದು ಪರಿಹಾರ ಆಗಲಿ? 5,000 ಇದ್ರೆ ಒಂದು ತಿಂಗಳು ರೇಷನ್ ಬರುತ್ತೆ, ಒಂದು ತಿಂಗಳು ರೇಷನ್ ಇದು ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ಲು ನಾವು ಕಟ್ಬೋದು. ಅಟ್ಲೀಸ್ಟ್ ಒಂದು ಮಂತ್ ನಮಗೆ ಪರಿಹಾರ ಸಿಗುತ್ತೆ. ಒಟ್ಟಾರೆ ಈ ಬಾರಿ ಕೆಜಿಎಫ್ ಬಾಬು ಅವರನ್ನ ನೀವು ಗೆಲ್ಲಿಸ್ತೀರಾ? 100% ಸರ್, 100% 200%. ಯಾಕಂದ್ರೆ ಇವರು 5,000 ಮುಖ ಅಂತ ನಾವು ನೋಡ್ತಾ ಇಲ್ಲ. ಯಾಕಂದ್ರೆ 8,000 ಕೋಟಿ ವೈಟ್ ಮನಿ ತೋರಿಸಿರೋದು ಅವರು. ಅವ್ರಿಗೆ ಚುನಾವಣೆ ಬೇಕಾಗಿಲ್ಲ. ಅವ್ರಿಗೆ ನನಗೆ ಎಲೆಕ್ಷನ್ ಬೇಡಪ್ಪ, ನೀವು ಒಳ್ಳೆ ಇದ್ರೆ ನಾನು ಒಳ್ಳೇದು ಅಂತ ಅವರು ಇರೋದು ಮನುಷ್ಯ. ಅವ್ರ ಮಕ್ಕಳಿಗೆ ಅವರು ಕೇಳ್ತಾ ಇಲ್ಲ. ಬೇಕಾದ ಹಣ ಇದೆ, ಪ್ರೈಮ್ ಮಿನಿಸ್ಟರ್ ಹತ್ರ ಇಲ್ಲ ಅಷ್ಟು ಅವ್ರ ಹತ್ರ ಇದೆ ಹಣ. ಪ್ರೈಮ್ ಮಿನಿಸ್ಟರ್ ಹತ್ರ ಇಲ್ಲ ಅಷ್ಟು ಅವ್ರ ಹತ್ರ ಇದೆ ಹಣ. ಅವರು ಬಡವ್ರಿಗೆ ಒಂದು ಒಳ್ಳೇದು ಮಾಡ್ತಾರೆ. ನಾನು ಏನು ಕೇಳ್ಕೊಂತ ಇದ್ದೀನಿ ಅಂದರೆ, ನಮ್ಮ ಚಿಕ್ಕಪೇಟೆ ಅಂತ ಇಲ್ಲ, ಇಲ್ಲಿ ನಮ್ಮ ಸೌತ್ ಕಾನ್ಸ್ಟಿಟ್ಯೂನ್ಸಿ ಎಷ್ಟಿದೆ ಆ ಕಾನ್ಸ್ಟಿಟ್ಯೂನ್ಸಿ ಬಾಬು ಅವ್ರಿಗೆ ಕೊಡಬೇಕು, ಆವಾಗ ಅವರು ಗೆಲ್ಲುತ್ತಾರೆ. ನಂದು ಒಂದೇ ಸಮಸ್ಯೆ ಸರ್. ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.